sadhguru we're here in davos on the banks of the beautiful stunning scenic davos lake but my thoughts go to the spiritual health of the country at this time i want to ask you as one of india's leading uh, spiritual leaders what's your sense of the overall spiritual health of our country at this time <laughs> <laughs> ನಮ್ಮದು ಅನ್ವೇಷಕರ ನಾಡು ಇವತ್ತು ಅಂದರೆ ಸುಮಾರು ಮೂರು ನಾಲ್ಕು ಶತಮಾನಗಳಿಂದ ನಿಧಾನವಾಗಿ ಹೇಗಾಗಿದೆ ಅಂದರೆ ಪ್ರಬಲ ಮತೀಯ ಪ್ರಭಾವ ಆಗಿದ್ದರಿಂದ ಎಲ್ಲರೂ ಯಾವುದೋ ಒಂದು ಮತಕ್ಕೆ ಸೇರಿರಬೇಕು ಅಂದುಕೋತಿದ್ದಾರೆ ಒಂದು ಕಾಲದಲ್ಲಿ ಇಲ್ಲಿ ಯಾರೂ ಯಾವ ಮತಕ್ಕೂ ಸೇರಿರಲಿಲ್ಲ ಎಲ್ಲರೂ ಅನ್ವೇಷಕರು ಒಂದೇ ಮನೆಯಲ್ಲಿ ಎಲ್ಲ ಅಭ್ಯಾಸಗಳು ನಡೀತಿತ್ತು ಬೇರೆ ಬೇರೆ ದೇವರುಗಳು ಇರ್ತಿದ್ರು ಜನರು ಜೀವನದಲ್ಲೇ ತಮ್ಮ ದೇವರನ್ನು ಬದಲಿಸ್ತಿದ್ರು ಎಲ್ಲವೂ ಸಮ್ಮತವಾಗಿತ್ತು ಏಕೆಂದರೆ ಅವರು ಅನ್ವೇಷಕರು ಬರೀ ನಂಬುವವರಲ್ಲ ನಿಧಾನವಾಗಿ ನಂಬಿಕೆ ಪ್ರಬಲವಾಗ್ತಿದೆ ಆದರೆ ಅದು ವ್ಯಾಪಕವಾಗಿ ಆಗ್ತಿದೆ ಅಂತಲ್ಲ ಆಧ್ಯಾತ್ಮಿಕತೆಯೂ ಹಿಂದೆಂದಿಗಿಂತಲೂ ಸಕ್ರಿಯವಾಗಿದೆ ಇವತ್ತು ಜಗತ್ತಿನಾದ್ಯಂತ ನೂರು ಕೋಟಿ ಜನರನ್ನು ತಲುಪಿದ್ದೀವಿ ಬರೀ ನಾನೊಬ್ಬನೇ ಇದನ್ನು ಮಾಡ್ತಿರೋರು ಇನ್ನೂ ಅನೇಕರಿದ್ದಾರೆ ನೂರು ಕೋಟಿ ಜನ ನಮ್ಮ ವಿಡಿಯೋಗಳನ್ನು ನೋಡುತ್ತಾರೆ ಕನಿಷ್ಠ ಮೂರು ವಿಡಿಯೋಗಳನ್ನು ನೂರು ಕೋಟಿಗೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಯುನೋ ಐ ಆಸ್ಟ್ ಯು ದಿಸ್ ಕ್ವೆಶ್ಚನ್ ಸದ್ಗುರು ಇನ್ ದ ಕಾಂಟೆಕ್ಸ್ ಆಫ್ ದ ಸ್ಟೂಡೆಂಟ್ ಪ್ರೊಟೆಸ್ಟ್ ದಟ್ ಯು ಆರ್ ಸೀಯಿಂಗ್ ಆ್ಯಂಡ್ ಐ ವಾಸ್ ವೆರಿ ಇಂಟ್ರೀಗ್ ಬೈ ದ ಪೊಸಿಷನ್ ದಟ್ ಯು ಟೇಕನ್ ಆನ್ ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯು ಕೇಮ್ ಇನ್ ಅಂಡ್ ಸೆಡ್ ದ ಲಾರ್ಡ್ ಆಫ್ ದೀಸ್ ಪ್ರೊಟೆಸ್ಟ್ ವು ಮಿಸ್ ಡಿರೆಕ್ಟೆಡ್ ವೈ ಯು ಫೀಲ್ ದಿಸ್ ವೇ ಸದ್ಗುರು ನಾನು ಹಾಗನ್ನಲಿಲ್ಲ ನೀವು ಆ ಕಾಯ್ದೆಯನ್ನು ಓದಿದ್ದೀರಾ ಐ ಹ್ಯಾವ್ ಓದಿದ್ದೀರಿ ಅದು ಯಾರ ವಿರುದ್ಧವಾಗಿದೆ

ಇದು ವಿಭಜನೆಯ ಸಮಯದಲ್ಲಿ ಅಲ್ಲೇ ಉಳಿದುಕೊಂಡಿದ್ದ ಜನರಿಗೆ ಸಂಬಂಧಪಟ್ಟಿದ್ದು ಅಲ್ಲೂ ಚೆನ್ನಾಗಿರ್ತೀವಿ ಅಂತ ಅಲ್ಲೇ ಉಳ್ಕೊಂಡ್ರು ಯಾರೂ ಯೋಚಿಸ್ಲಿಲ್ಲ ಈ ಎರಡು ದೇಶಗಳು ಇಷ್ಟು ಪ್ರತ್ಯೇಕವಾಗುತ್ತೆ ಅಂತ ಯಾರಿಗೂ ಈ ಗೆರೆ ಅರ್ಥ ಆಗಲಿಲ್ಲ ಕೆಲವರು ಅಲ್ಲೇ ಉಳ್ಕೊಂಡು ಅವರು ಶೋಷಣೆಗೊಳಗಾದ್ರು ಅವರಲ್ಲಿ ಕೆಲವರು ಆಗಲೇ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲೇ ಇದ್ದಾರೆ ಅವರತ್ರ ಏನೂ ಇಲ್ಲ ಅಸ್ಮಿತೆ ಇಲ್ಲ ಅವರಿಗೊಂದು ಅಸ್ಮಿತೆ ಕೊಡ್ತಿದ್ದೀವಷ್ಟೆ ಹೊಸವರನ್ನ ಕರ್ಕೋತಿಲ್ಲ ಇಲ್ಲ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಕಾಯ್ದೆ ಓದಿದಿರಿ ಅದು ಭಾರತೀಯರಿಗೆ ನೋ ಬಟ್ ವಿರುದ್ಧವಾಗಿದೆಯಾ ಟು ಅಂತ ಹೇಳಿ ಶುಡ್ ಇಟ್ ನಾಟ್ ಬಿ ಮೈನಾರಿಟಿ ರಿಗಾರ್ಡ್ಲೆಸ್ ಆಫ್ ರಿಲಿಜನ್ ವೈ ಶುಡ್ ಬಿ ದಟ್ ಇಫ್ ಹಿಂದೂ ಕ್ರಿಶ್ಚಿಯನ್ ಅಂಡ್ ಸಿಕ್ಸಿಕ್ಯೂಟೆಡ್ ವೆಲ್ಕಮ್ ಟು ಇಂಡಿಯಾ ಬಟ್ ಯು ದೆನ್ ನಾಟ್ ಗುರು ಲೈಕ್ ಇದನ್ನ ಪೂರ್ತಿ ತಪ್ಪಾಗಿ ನೋಡ್ತಿದ್ದೀರಿ ನಿಮ್ಗೀಗ ಕ್ಯಾಮೆರಾ ಮುಂದೆ ವಿವಾದ ಬೇಕು ಅನ್ಸುತ್ತೆ ಇದನ್ನ ಮಾಡಬೇಡಿ ಇದು ನಮ್ಮ ರಾಷ್ಟ್ರದ ಬಗ್ಗೆ ಇಲ್ಲಿ ಅಲ್ಪಸಂಖ್ಯಾತ ಶೋಷಣೆ ಅಂದರೆ ಮತೀಯ ಅಲ್ಪಸಂಖ್ಯಾತರು ಯಾಕಂದರೆ ಅವರು ಮತೀಯ ರಾಷ್ಟ್ರಗಳು ಜಾತ್ಯತೀತವಲ್ಲ ಅವು ಮತೀಯ ರಾಷ್ಟ್ರಗಳು ಮತ್ತು ಅಲ್ಲಿ ಶೋಷಣೆ ನಡೀತಿದೆ ಎಲ್ರಿಗೂ ಆ ಶೋಷಿತರಿಗೆ ಇದು ಒಂದು ಬಾರಿಯ ಕ್ಷಮೆ ಸರಿನಾ ಯಾಕಂದರೆ ಅವರು ಆಗ್ಲೇ ಇಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬರೋ ಹಾಗಿಲ್ಲ ಅವರು ಆಗ್ಲೇ ಇಲ್ಲಿದ್ದಾರೆ ಈಗ ನೀವು ಎಲ್ಲರೂ ಯಾಕೆ ಬರಬಾರ್ದು ಅಂತಿದ್ದೀರಾ ದೋಸ್ ಆರ್ ಯು ಶಾರ್ಟ್ ಆಫ್ ಕಂಟ್ರಿ ನಿಮಗೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆಯಾ ನಮಗೆ ಯಾರೂ ಬೇಡ ಹಿಂದೂ ಸಿಖ್ ಕ್ರಿಶ್ಚಿಯನ್ ಯಾರೂ ಬೇಕಿಲ್ಲ ಆದರೆ ಇವರು ಆಗಲೇ ನಮ್ಮೊಂದಿಗೆ ಅಸ್ಮಿತೆ ಇಲ್ಲದೆ ಇದ್ದಾರೆ ಅಷ್ಟೇ ವಿಷಯ ನಿಮಗೆ ವಿವಾದ ಇಷ್ಟ ಇದ್ದು ಇದನ್ನು ಸಮಸ್ಯೆ ಮಾಡಬೇಕಂದ್ರೆ ಮಾಡ್ಕೊಳ್ಳಿ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ನನಗೆ ಕಾಣ್ತಿರೋ ಹಾಗೆ ಅದು ಯಾವ ಭಾರತೀಯರಿಗೂ ಕೆಡುಕುಂಟು ಮಾಡಲ್ಲ ಆದರೆ ಟಿ ವಿ ಚಾನಲ್ಗಳಲ್ಲಿ ನೋಡ್ತಿದ್ದೀನಿ ಇಪ್ಪತ್ತು ಮೂವತ್ತರ ನಡುವಿನ ಒಬ್ಬ ಬಡ ಮುಸ್ಲಿಂ ಯುವತಿ ಮಗು ಹಿಡ್ಕೊಂಡಿದ್ದಾಳೆ ಒಬ್ಬ ರಿಪೋರ್ಟರ್ ಮೈಕ್ ಹಿಡಿದು ಅವಳನ್ನು ಕೇಳ್ತಾನೆ ಅವಳು ಹೇಳ್ತಾಳೆ ನಾವೆಲ್ಲ ಭಾರತೀಯರು ನಾವು ಮುಸ್ಲಿಮರು ಅಂತ ಯಾಕೆ ನಮ್ಮ ಪೌರತ್ವ ಕಿತ್ಕೊಳ್ತಿದ್ದಾರೆ ಆದರೆ ಆ ರಿಪೋರ್ಟರ್ ಅವಳನ್ನು ತಿದ್ದು ಯಾವ ಪ್ರಯತ್ನವೂ ಮಾಡಲ್ಲ ಅದು ನಿಜ ಅಲ್ಲ ನಿಮ್ಮ ಪೌರತ್ವ ಹೋಗಲ್ಲ ಅಂತ ಅವನು ಹೇಳೋದೇ ಇಲ್ಲ ಬರೀ ತಮಾಷೆ ತಗೋತಾನೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಅವಳು ಪೌರತ್ವ ಕಳ್ಕೊತಾಳೆ ಅನ್ನೋದು ಆಫ್ ಮಾಡ್ತಿದೀವಿ ಬಟ್ ವಾಟ್ ಯು ಮೇಕ್ ದ ಫಿಯರ್ ನಿಜ ಮತ್ ಮಾಡ್ತಿದ್ದೀವಿ ಅದು ಹರಡ್ತಿರೋ ಗಾಳಿ ಸುದ್ದಿಗಳಿಂದಾಗಿ ಸರ್ಕಾರ ಖಂಡಿತ ಇದನ್ನ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ವಿಫಲವಾಗಿದೆ ನಿಮಗೆ ಏನೂ ಸಂಬಂಧ ಇಲ್ದಿರೋದನ್ನ ನಿಮಗೆ ವಿರುದ್ಧವಾಗಿದೆ ಅಂತ ತಿಳ್ಕೊಂಡು ಪ್ರತಿಭಟಿಸ್ತಿದ್ದೀರಿ ಯಾರೋ ಆ ಕಮ್ಯುನಿಕೇಟ್ ಮಾಡಿದ್ದಾರೆ ಅಲ್ವಾ ನೀವು ಈಗ ಅದನ್ನೇ ಹೇಳ್ತಿದ್ದೀರಾ ಇದನ್ನ ಹೇಳ್ಬೇಡಿ ಇದು ಹಿಂದೂ ಮುಸ್ಲಿಂ ಬಗ್ಗೆ ಅಲ್ಲ ಇದು ದೇಶದ ಬಗ್ಗೆ ಇದು ಹಿಂದೂ ಮುಸ್ಲಿಂ ಬಗ್ಗೆ ಅಲ್ವೇ ಅಲ್ಲ ಇದಕ್ಕೂ ದೇಶದ ಹಿಂದೂಗಳಿಗೂ ಸಂಬಂಧ ಇಲ್ಲ ಮುಸ್ಲಿಮರಿಗೂ ಸಂಬಂಧ ಇಲ್ಲ ಇದು ಆಗ್ಲೇ ಇಲ್ಲಿರೋ ಬೇರೆ ದೇಶದವರ ಬಗ್ಗೆ ಅಸ್ಮಿತೆ ಇಲ್ದಿರೋ ಅವರಿಗೆ ಒಂದು ಬಾರಿ ಪೌರತ್ವ ಕೊಡ್ತಿದ್ದೀವಿ

ವಿದೇಶಿ ಹೂಡಿಕೆ ಅತ್ಯಂತ ಮುಖ್ಯ ಎರಡು ಲಕ್ಷ ಕೋಟಿ ಡಾಲರ್ ಹೂಡಿಕೆ ಗುರಿ ಇದೆ ರಸ್ತೆಗಳಲ್ಲಿ ಬಸ್ಗಳು ಹತ್ತಿ ಉರಿತಿದ್ರೆ ಯಾರು ಹೂಡಿಕೆ ಮಾಡ್ತಾರೆ ನೀವೆಲ್ಲರೂ ಇದನ್ನ ಆನಂದಿಸಿದ್ರಿ ದಯವಿಟ್ಟು ಇದನ್ನ ಮಾಡಬೇಡಿ ರಸ್ತೆಗಳಲ್ಲಿ ಬಸ್ಗಳು ಸುಡ್ತಿವೆ ಬಸ್ಗಳು ಸರ್ಕಾರದ್ದಲ್ಲ ಅವು ನಮ್ಮ ಆಸ್ತಿ ಅದನ್ನು ಸುಡ್ತಿದ್ದೀರಿ ಅದು ನಮ್ಮ ದುಡ್ಡು ಬಸ್ಗಳು ಉರಿತಿದ್ರೆ ನಮ್ಮ ದೇಶದಲ್ಲಿ ಯಾರು ಹೂಡ್ತಾರೆ ನೀವು ಯಾಕೆ ಜನರಿಗೆ ಸ್ಪಷ್ಟವಾಗಿ ಹೇಳಲ್ಲ ಈ ಕಾಯಿದೆ ನಿಮ್ಮ ಬಗ್ಗೆ ಅಲ್ಲ ಅಂತ ಸೊ ವೈ ಡ್ಯೂ ಥಿಂಕ್ ದೀಸ್ ಸ್ಟೂಡೆಂಟ್ಸ್ ಆರ್ ಪ್ರೊಟೆಸ್ಟಿಂಗ್ ಒನ್ ಇಸ್ ಯು ಸ್ಪೋಕ್ ಅಬೌಟ್ ದ ಮುಸ್ಲಿಮ್ಸ್ ಪ್ರೊಟೆಸ್ಟಿಂಗ್ ದ ಲಾಟ್ಸ್ ಆಫ್ ಯಂಗ್ ಸ್ಟೂಡೆಂಟ್ಸ್ ಫ್ರಮ್ ಐ ಐ ಟಿ ಐ ಐ ಎಮ್ ಆಲ್ ಕೈಂಡ್ಸ್ ಆಫ್ ಇನ್ ಯೂನಿವರ್ಸಿಟಿ ಆರಂಭದಲ್ಲಿ ಮಾಡಿದರು ಈಗ ಮುಂದುವರಿಸ್ತಿದ್ದಾರೆ ಅನ್ಸಲ್ಲ ಅವರಿಗೆ ಅರ್ಥ ಆಯಿತು ಫೀಸ್ ಜಾಸ್ತಿ ಮಾಡಿದ್ದಕ್ಕೆ ಪೊಲೀಸರ ದೌರ್ಜನ್ಯದ ವಿರುದ್ಧ ಎಲ್ಲ ಪ್ರತಿಭಟಿಸ್ತಿದ್ದಾರೆ ಅದೆಲ್ಲ ಬೇರೆ ವಿಷಯ ಅದರ ಬಗ್ಗೆ ನಾನು ಮಾತಾಡಲ್ಲ ಅದು ಕಾನೂನು ಸುವ್ಯವಸ್ಥೆ ವಿಷಯ ಅದನ್ನು ರಾಷ್ಟ್ರೀಯ ಸುದ್ದಿ ಮಾಡಬೇಡಿ ಸ್ಥಳೀಯ ಸಮಸ್ಯೆಗಳು ಅಲ್ಲಿನ ಪೊಲೀಸರು ನಿಭಾಯಿಸಬೇಕು ಎಲ್ಲವನ್ನೂ ರಾಷ್ಟ್ರೀಯ ಬಿಕ್ಕಟ್ಟು ಅಂತ ತೋರಿಸಬೇಡಿ ಆದರೆ ಜನರಿಗೆ ನೋವಾಗಿದೆ ಕೆಲವರಿಗೆ ಅಸುರಕ್ಷತೆಯ ಭಾವನೆ ಇದೆ ನಿಮ್ಮ ಪೌರತ್ವಕ್ಕೆ ಏನೂ ಅಪಾಯವಿಲ್ಲ ಅಂತ ಧೈರ್ಯ ಹೇಳಿ ಇದು ಮುಖ್ಯ ಭಾರತೀಯರೆಲ್ಲರೂ ನಿಮ್ಮ ಮತ ಏನೇ ಇರಲಿ ಅಥವಾ ನಂತರ ಮತವೇ ಇಲ್ಲದೇ ಇರಲಿ ನಾವೆಲ್ಲರೂ ಸುರಕ್ಷಿತರು ಸಿಎಎ ನಮ್ಮ ಬಗ್ಗೆ ಅಲ್ವೇ ಅಲ್ಲ ಇದು ಹೊರಗಿಂದ ಬಂದು ನಮ್ಮ ದೇಶದಲ್ಲಿ ಏನೊಂದು ಗುರುತಿ ಇಲ್ಲದೆ ಇರೋರ ಬಗ್ಗೆ ದಯವಿಟ್ಟು ನೀವೆಲ್ಲರೂ ಮಾಧ್ಯಮದವರು ಹೇಳಿ ಈ ರಿಪೋರ್ಟರ್ ಅವಳಿಗೆ ಮೈಕ್ ಹಿಡಿದು ಅವಳು ಭಯದಿಂದ ಅಳತಿದ್ದಾಳೆ ಅವಳ ಭಯ ನೈಜವಾದದ್ದು ಆ ಮುಸ್ಲಿಂ ಯುವತಿ ನಿಜವಾಗ್ಲೂ ಭಯದಲ್ಲಿ ಅಳತಿದ್ದಾಳೆ ಈ ಕಾನೂನಿಂದ ನನ್ನ ಪೌರತ್ವ ಹೋಗುತ್ತೆ ಅಂತ ಅದು ನಿಜ ಅಲ್ಲ ಅಂತ ಯಾಕೆ ಹೇಳಲ್ಲ ನೀವು ನೀವು ಹೇಳಲ್ಲ ನಿಮಗೆ ತಮಾಷೆ ಮುಂದುವರಿಬೇಕು ಯಾಕೆ ವುಡ್ ಯು ಸೇ ದಿಸ್ ಇಸ್ ನೀಡ್ ಫಾರ್ ಗ್ರೇಟರ್ ಕಮ್ಯುನಿಕೇಷನ್ ಆಸ್ ವೆಲ್ ದಟ್ಲಿ ಸಿಟಿಂಗ್ ಅ ಚಹಿನ್ ಬಾಗ್ ಫಾರ್ ಮೆಂಬರ್ಸ್ ಆಫ್ ಗವರ್ನಮೆಂಟ್ ರೂಲಿಂಗ್ ಪಾರ್ಟಿ ಟು ಗೋ ಔಟ್ ಸ್ಪೀಕ್ ಟು देम ಅಸ್ವೇಜ್ देयर ಫೀಲಿಂಗ್ಸ್ ಅಂಡ್ ಕನ್ಸರ್ನ್ಸ್ ಖಂಡಿತ ಅಗತ್ಯವಿರೋದನ್ನೆಲ್ಲ ಮಾಡಬೇಕು ಜನರಿಗೆ ಹೇಳಬೇಕು ನಿಮ್ಮ ಮತ ಏನೇ ಇರಲಿ ನನ್ನ ಮತ ಯಾವುದು ಅನ್ನೋದು ಸರ್ಕಾರಕ್ಕೆ ಅಸಂಗತ ಕಮ್ಯುನಿಕೇಷನ್ ವಿಷಯಕ್ಕೆ ಬಂದಾಗ ಪಟ್ಟಭದ್ರ ಹಿತಾಸಕ್ತಿಗಳಿಂದ ತಪ್ಪು ಕಮ್ಯುನಿಕೇಷನ್ ಆದಾಗ ಅದು ಯಾರೇ ಆಗಿರಲಿ ಅದು ನಿಜ ಅಲ್ಲ ಅಂತ ಹೇಳೋದು ಪ್ರತಿ ಪ್ರಜೆಯ ವಿಶೇಷವಾಗಿ ಮಾಧ್ಯಮದವರ ಜವಾಬ್ದಾರಿ ಯಾವುದಾದ್ರೂ ಮಾಧ್ಯಮದವರು ಇದು ನಿಜ ಅಲ್ಲ ಉದ್ರಿಕ್ತರಾಗಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದಾರಾ ಇಲ್ಲ ಯು ಥಿಂಕ್ ಆಫ್ ದ

ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮ ದೇಶದಲ್ಲಿ ಸರಿಯಾಗಿ ಊಟ ಮಾಡದೇ ಇರೋ ನಲವತ್ತು ಕೋಟಿ ಜನರಿದ್ದಾರೆ ಅವ್ರ ಬಗ್ಗೆ ನಮ್ಮ ಜವಾಬ್ದಾರಿ ಏನು ನಮಗೆ ಆರ್ಥಿಕ ಹೂಡಿಕೆಗಳು ಬೇಕು ನಿಮಗೆ ಎಲ್ಲಿಂದಲೂ ಹೂಡಿಕೆ ಸಿಗಲ್ಲ ರಸ್ತೆಗಳಲ್ಲಿ ಸುಡ್ತಿರೋ ಬಸ್ಗಳನ್ನು ತೋರಿಸಿದರೆ ಯಾರಿಗೂ ಅಂಥ ಜಾಗದಲ್ಲಿ ಹೂಡಿಕೆ ಮಾಡೋ ಆಸಕ್ತಿ ಇರಲ್ಲ ಯುನ್ ಸೋಷಿಯಲ್ ಭಾರತದಲ್ಲಿರೋ ಸಾಧ್ಯತೆ ಬಗ್ಗೆ ಎಲ್ರಿಗೂ ಆಸಕ್ತಿ ಇದೆ ಆದರೆ ಈ ಪ್ರಶ್ನೆನ ಮತ್ತೆ ಮತ್ತೆ ನನ್ನನ್ನು ಕೇಳ್ತಿದ್ದಾರೆ ಸಾಮಾಜಿಕ ಅಶಾಂತಿ ಏಕಿದೆ ಅಂತ ಪೀಪಲ್ ಆಸ್ಕಿಂಗ್ ಅದನ್ನೇ ಸನ್ನಿವೇಶ ನಿಯಂತ್ರಣದಲ್ಲಿದೆಯಾ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಆಗ್ತಿರೋದ್ರ ಹದ್ದುಬಸ್ತಿನಲ್ಲಿಟ್ಟಿದೆಯಾ ಖಂಡಿತ ಇದೆ ಅಂದೆ ಯುವಕರಾಗಿರೋದ್ರಿಂದ ಕಠಿಣ ಕ್ರಮ ಕೈಗೊಳ್ತಿಲ್ಲ ಏನೋ ಆಗ್ತಿದೆ ನಾನೇನು ಸರ್ಕಾರದ ಪ್ರತಿನಿಧಿಯಲ್ಲ ನಾನು ಮಾತಾಡೋದು ರಾಷ್ಟ್ರಕ್ಕಾಗಿ ನಮ್ಮಲ್ಲಿ ಒಮ್ಮತವಿಲ್ಲದಿದ್ದರೆ ಚರ್ಚಿಸೋದಕ್ಕೆ ಅವಕಾಶ ಇದೆ ಅದಕ್ಕಾಗಿ ಪಾರ್ಲಿಮೆಂಟ್ ಇದೆ ಅದು ಸಾಕಾಗಲ್ಲ ಅಂದರೆ ಬೇರೆ ಕಡೆನೂ ಮಾಡಬಹುದು ಮಾಧ್ಯಮದವರು ಚರ್ಚೆಗೆ ಕಾಯ್ತಿರ್ತಾರೆ ಚರ್ಚೆ ಮಾಡಿ ಬಸ್ ಯಾಕೆ ಸುಡ್ತೀರಿ ಈ ಚಿತ್ರಣಗಳು ದೇಶವನ್ನ ನೆಗೆಟಿವ್ ಆಗಿ ತೋರಿಸಿ ಹಿನ್ನಡೆಸುತ್ತೆ ಡಿ ಯು ಬಿಲೀವ್ ಇಟ್ಸ್ ಬಿಡ್ ಆಫ್ ಅೇಸ್ಟೆಡ್ ಆಪರ್ಚುನಿಟಿ ಟೈಮ್ ಫೋರ್ ಹಂಡ್ರೆಡ್ ಮಿಲಿಯನ್ ಪೀಪಲ್ ಸ್ಟಿಲ್ ಡೋಂಟ್ ಹ್ಯಾವ್ ಫುಡ್ ಇಲ್ಲ ಇದನ್ನು ಹೇಗೆ ನೋಡಬಹುದು ಅಂದರೆ ದೇಶದಲ್ಲಿ ವಿವಾದಿತ ಸಮಸ್ಯೆಗಳಿವೆ ಅವುಗಳನ್ನು ಎದುರಿಸೋ ಧೈರ್ಯ ನಿಮಗಿಲ್ಲದಿದ್ರೆ ಅರ್ಥವ್ಯವಸ್ಥೆಯನ್ನು ಬೆಳೆಸಕ್ ಆಗಲ್ಲ ಆದ್ರಿಂದ ಸರ್ಕಾರ ಅವುಗಳನ್ನು ಬಗೆಹರಿಸಿ ಆರ್ಥಿಕತೆ ಮೇಲೆ ಗಮನ ಹರಿಸೋದು ವಿವೇಕ ಜನರೂ ಅರ್ಥ ಮಾಡಿಕೊಂಡು ಭಾಗವಹಿಸಬೇಕು ನಾವು ಅರ್ಥ ಮಾಡ್ಕೋಬೇಕು ಭಾರತದ ಏಕೈಕ ಗುರಿ ಸರ್ಕಾರ ಯಾವುದೇ ಆಗಿರಲಿ ಜನರು ಆರಿಸಿದವರು ಸರ್ಕಾರದಲ್ಲಿರ್ತಾರೆ ಜನರು ನಾನು ಒಂದು ಪಾರ್ಟಿಯನ್ನು ಬೆಂಬಲಿಸ್ತೀನಿ ಅಂದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮಾತಾಡ್ಕೋತಿದ್ದಾರೆ ಇಲ್ಲ ತಮಿಳುನಾಡಿನಲ್ಲಿ ನಾನು ಎಐಎಡಿಎಂಕೆ ಜೊತೆ ಕೆಲಸ ಮಾಡ್ತಿದ್ದೀನಿ ಚಂದ್ರಬಾಬು ನಾಯ್ಡು ಜೊತೆ ಕೆಲಸ ಮಾಡಿದ್ದೀನಿ ತೆಲಂಗಾಣದ ಸರ್ಕಾರದೊಂದಿಗೆ ಕೆಲಸ ಮಾಡ್ತಿದ್ದೀನಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರದೊಂದಿಗೆ ಕೆಲಸ ಮಾಡ್ತಿದ್ದೀನಿ ನಾನು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತೀನಿ ಜನರು ಯಾರನ್ನಾದರೂ ಆಯ್ಕೆ ಮಾಡಲಿ ಅವರ ಜೊತೆ ಕೆಲಸ ಮಾಡ್ತೀನಿ ಒಬ್ಬರನ್ನು ಆರಿಸಿ ಎಂಟು ತಿಂಗಳಲ್ಲಿ ಬದಲಿಸಿ ಅಂದರೆ ಅದೇನದು ಯು ಮೇಕ್ ದಿಸ್ ಪಾಯಿಂಟ್ ಐ ವೆರಿ ಕ್ಯೂರಿಯಸ್ ಟು ನೋ ವ್ಯೂ ದ ಕರೆಂಟ್ ಡಿಸ್ಪೆನ್ಸೇಷನ್ ಬಿಕಾಸ್ ವೆನ್ ಯು ಯು ಮೇಕ್ ದೋಸ್ ಕಾಮೆಂಟ್ಸ್ ಸಿ ಆಫ್ ಪೀಪಲ್ ಸೀನ್ ದಿಸ್ ದಿಸ್ ಅದ್ ಗುರು ಗುರು ದೇ ಲೇಬಲ್ ಮೋದಿ 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 ಯಾಸ್ ಈಸ್ ಬಟ್ ವಾಟ್ ಪೊಸಿಷನ್ ಐ ಆಮ್ ದಿಸ್ ನೋಡಿ ಈ ಪ್ರಶ್ನೆಯನ್ನ ಮತ್ತೆ ಕೇಳ್ತಿದ್ದೀನಿ ಈ ಸಿ ಎ ಒಂದು ಸಮುದಾಯದವರ ವಿರುದ್ಧವಾಗಿದೆ ಅನ್ನೋದು ನಿಜಾನುಟೆಡ್ ಅದು ಅದು ನಿಜ ಅಲ್ಲ ಭಾರತದಲ್ಲಿ ಯಾರು ಬೇಕಿದ್ರೂ ಪೌರತ್ವ ಪಡೆಯಬಹುದು ಸಿಎ ನಲ್ಲಿ

ಅಲ್ಲೇ ಚೆನ್ನಾಗಿರ್ತೀವಿ ಅಂದುಕೊಂಡಿದ್ದವರು ಈಗ ಚೆನ್ನಾಗಿಲ್ಲ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ ಹಾಗೆ ಹಿಂದೂ ಮದುವೆ ಎರಡು ಸಾವಿರದ ಹದಿನೇಳರವರೆಗೆ ಕಾನೂನುಬದ್ಧವಾಗಿರಲಿಲ್ಲ ಅದಕ್ಕೆ ಕೆಲವರು ಎರಡು ಸಾವಿರದ ಹದಿನೇಳಕ್ಕೆ ಸರಿಪಡಿಸಿದ್ರು ಅಂತಿದ್ದಾರೆ ಅಲ್ಲಿವರೆಗೆ ನಿಮ್ಮ ಮದುವೆನೇ ಕಾನೂನಾತ್ಮಕವಾಗಿಲ್ಲ ಅದರ ಅರ್ಥ ಏನು ಗೊತ್ತಾ ನಮ್ಮ ದೇಶದಲ್ಲಿ ಜನಸಂಖ್ಯೆ ಸಾಕಷ್ಟು ಇದೆಯಾ ಅಥವಾ ಜಾಸ್ತಿ ಇದೆಯಾ ಜಾಸ್ತಿ ಇದೆ ಐವತ್ತು ಪರ್ಸೆಂಟ್ ಪಾಕಿಸ್ತಾನ ಇಲ್ಲಿಗೆ ಬರಬೇಕಾ ನಿಮಗೆ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಇಲ್ಲ ಇಲ್ಲ ಆರ್ಥಿಕ ಅಲ್ಪಸಂಖ್ಯಾತರು ಬರ್ತಾರೆ ನಮಗೆ ಎಲ್ಲರನ್ನೂ ಆಗಲ್ಲ ಅವರು ಹಿಂದೂಗಳಾಗಿದ್ರು ಅವರನ್ನ ಕರ್ಕೊಳ್ಳೋಕೆ ಆಗಲ್ಲ ನಾವು ಮಾತಾಡ್ತಿರೋದು ಈ ಕಾಯಿದೆ ಇರೋದು ಆಗ್ಲೇ ಇಲ್ಲಿರೋರ ಬಗ್ಗೆ ಏನು ಮಾಡ್ಬೇಕು ಅವರನ್ನ ಎಲ್ಲಿ ಹಾಕ್ಬೇಕು ಅವ್ರನ್ನ ಅವರಂತೂ ವಾಪಸ್ ತಗೊಳ್ಳಲ್ಲ ಇವರಿಗೂ ವಾಪಸ್ ಹೋಗಕ್ಕಾಗಲ್ಲ ಇವರಿಗೆ ಅಲ್ಲೇನು ಉಳಿದಿಲ್ಲ ಅವರನ್ನು ಏನು ಮಾಡಬೇಕು ಏನು ತರ್ಕ ಇದು ಯು ಸ್ಪೋಕ್ಟ್ರಾಂಗ್ ನೂರಕ್ಕೆ ನೂರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದನ್ನು ಹೇಳ್ತಿರೋದು ನಾನು ಒಬ್ಬನೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ನನ್ನ ಮೇಲೆ ಕೋಪ ಮೊದಲು ನಿಮ್ಮ ಜನಸಂಖ್ಯೆ ನಿಯಂತ್ರಿಸಿ ಅಂತ ಹೇಳಿದ್ದಕ್ಕೆ ನಮಗಿರೋ ಜಾಗಕ್ಕೆ ಜನ ಬಹಳ ಜಾಸ್ತಿ ಆಯಿತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಲವಂತದಿಂದ ನಿಯಂತ್ರಿಸೋದಿಕ್ಕಾಗಲ್ಲ ಆದರೆ ಪ್ರೋತ್ಸಾಹ ನೀಡಿ ಮಾಡಬಹುದು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡೋರಿಗೆ ಕೊಡುಗೆಗಳನ್ನು ನೀಡಬಹುದು ಪ್ರೋತ್ಸಾಹ ಇರಲೇಬೇಕು ಇಲ್ಲಾಂದ್ರೆ ಪ್ರಕೃತಿನೇ ಏನೋ ಒಂದು ಮಾಡುತ್ತೆ ನೀವು ಅರಿವಿನಿಂದ ಮಾಡದಿದ್ರೆ ಪ್ರಕೃತಿ ಕ್ರೂರವಾಗಿ ಮಾಡುತ್ತೆ ಸೊ ಯು ಸೈಟ್ ಮೈ ಕ್ವೆಶನ್ ಟು ಕ್ರಿಟಿಕ್ಸ್ ನೋಡಿ ನೀವೊಬ್ಬ ಪತ್ರಕರ್ತರು ನಿಮ್ಮ ಮುಖ ನಿಮ್ಮ ಹೆಸರು ಎಲ್ಲರಿಗೂ ಕಾಣ್ತಿದೆ ಆದರೆ ತುಂಬ ಜನ ಇದ್ದಾರೆ ಅನಾಮಿಕ ಪತ್ರಕರ್ತರು ಅವರು ಏನೇನೋ ಅಂತಾರೆ ನಾನು ಹೇಳಿದ್ರಲ್ಲಿ ಲೋಪಗಳಿದ್ರೆ ಅದನ್ನು ನನಗೆ ತೋರಿಸಿ ನೀವು ನನ್ನ ತಾಯಿ ಪತ್ನಿ ಬಗ್ಗೆ ಮಾತಾಡ್ತೀರಿ ನೀವು ಅನಕ್ಷರಸ್ಥರಷ್ಟೇ ಅಲ್ಲ ಅನಾಗರಿಕರು ಅಷ್ಟೇ ಕಾಣೋದು ನನಗೆ ಇಲ್ಲ ನಿಮ್ಮ ಮನೆ ಹೆಂಗಸರ ಬಗ್ಗೆ ಕೀಳಾಗಿ ಮಾತಾಡೋ ಇವರು ಯಾವ ತರದವರು ನೀವು ಅನಾಗರಿಕರು ಅಷ್ಟೇ ಏನ್ ಹೇಳೋದು ಅವರ ಬಗ್ಗೆ ಆಗ್ತಿರೋದು ಅಷ್ಟೇ ನಾನು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತ ಯಾರಾದರೂ ತೋರಿಸಿದಾರಾ ತೋರಿಸ ನೀವು ತೋರಿಸಿದೀರ ಇಲ್ಲ ಯಾಕಂದ್ರೆ ತಪ್ಪಿಲ್ಲ ಇದು ನಿಮಗಿಷ್ಟ ಇಲ್ಲ ಅಷ್ಟೆ ನಿಮಗೆ ನಾನಿಷ್ಟ ಇಲ್ಲ ಅಂದರೆ ಅದು ನಿಮ್ಮ ಸಮಸ್ಯೆ ಮಾಡಲಿ ನೀವು ನಿಮ್ಮದೇ ಕೆಸರಿನಲ್ಲಿರಿ ನನಗೇನೂ ಚಿಂತೆ ಇಲ್ಲ ಏನಾದರೂ ಅನ್ನಿ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅಂದರೆ ಯಾರ ಅಭಿಪ್ರಾಯನೂ ನನಗೇನೂ ಮಾಡಲ್ಲ ನಾನು ಯಾವತ್ತೂ ಯಾವುದೇ ರಾಜಕೀಯ ಸಿದ್ಧಾಂತ ಅಥವಾ ಪಾರ್ಟಿಯೊಂದಿಗೆ ಗುರುತಿಸಿಕೊಂಡಿಲ್ಲ ಜನ್ರು ಯಾರನ್ನಾದರೂ ಆರಿಸಿದ್ರೆ ಅವರನ್ನು ಐದು ವರ್ಷ ಬೆಂಬಲಿಸ್ತೀನಿ ನಂತರ ನೀವು ಬೇರೆಯವರನ್ನು ಆರಿಸಿದರೆ ಮುಂದಿನ ಐದು ವರ್ಷ ಅವರನ್ನು ಬೆಂಬಲಿಸ್ತೀನಿ ನಾನು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತೀನಿ ನೀವು ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ನನ್ನ ಅಭಿಪ್ರಾಯಕ್ಕೆ ಮಾತ್ರ ಬೆಲೆ ಅಂದರೆ ಕ್ಷಮಿಸಿ ನಾನು ನಿಮ್ಮ ಜೊತೆ ಇಲ್ಲ ಸದ್ಗುರು ವಿ ಕಮ್ ಟು ಟು ದಿ ಎಂಡ್ ದಿಸ್ ಇಂಟರ್ವ್ಯೂ ಯು ಯು ಜಸ್ಟ್ ಹ್ಯಾಟ್ ಅ ಬ್ಯೂಟಿಫುಲ್ ಅಲಾಂಗ್ ದ ದ ದ ಐ ಟೆಲ್ ವಾಚಿಂಗ್ ಬಿಟ್ ಅಬೌಟ್ ಮೈಂಡ್ಫುಲ್ನೆಸ್ ರಿಟ್ರೀಟ್ ಸೆಷನ್ಸ್ ಡೂಯಿಂಗ್ ಓವರ್

ಅತ್ಯಂತ ಮುಖ್ಯವಾದ ವಿಷಯ ಅದ್ಭುತ ಮನುಷ್ಯರನ್ನ ನಿರ್ಮಿಸೋದು ಅಂಥವರನ್ನು ನಿರ್ಮಿಸೋ ಕೆಲಸ ಏನೂ ಮಾಡಿದೆ ಅದ್ಭುತ ಪ್ರಪಂಚ ಇರುತ್ತೆ ಅಂದ್ಕೊಂಡ್ರೆ ಪ್ರತಿಯೊಂದಕ್ಕೆ ನಿಮ್ಮ ತಾಯಿ ಪತ್ನಿ ಬಗ್ಗೆ ಮಾತಾಡೋರನ್ನ ಇಟ್ಕೊಂಡು ಒಳ್ಳೆ ಜಗತ್ತನ್ನ ನಿರ್ಮಿಸೋದು ಹೇಗೆ ಅದೃಷ್ಟವಶಾತ್ ಅವರು ಅಲ್ಪಸಂಖ್ಯಾತರು ಅವರೇ ಬಹುಸಂಖ್ಯಾತರಾದರೆ ಜಗತ್ತು ಬಿಟ್ಟು ಹೋಗಬೇಕು ಅಷ್ಟೇ ಅದೃಷ್ಟವಶಾತ್ ಅವರು ಅಲ್ಪಸಂಖ್ಯಾತರು ಇಲ್ಲಿ ಎಕನಾಮಿಕ್ ಫೋರಂನಲ್ಲಿ ಬಿಸ್ನೆಸ್ ಜಾಗದಲ್ಲಿ ಯೋಗಕ್ಕೆ ಅರ್ಧ ದಿನ ಮೀಸಲಿಟ್ಟಿದ್ದಾರೆ ಸರಿನಾ ಅವರಿಗೆ ಅರ್ಥ ಆಗಿದೆ ಅದ್ಭುತ ಮನುಷ್ಯರಿಲ್ಲದೆ ಅದ್ಭುತ ಜಗತ್ತಿಲ್ಲ ಅಂತ ಗುಡ್ ಹ್ಯೂಮನ್ ಬೀಯಿಂಗ್ ಒಳ್ಳೆ ಮನುಷ್ಯ ಅಂದ್ರೆ ಒಳ್ಳೆ ಜಗತ್ತು ಥ್ಯಾಂಕ್ ಯು ಯು ಸೊ ಮಚ್